ಮುಂದಿನ ಸುದ್ದಿ ಕಾಂತಾರ ಇಡೀ ದೇಶದಲ್ಲಿ ಸಂಚಲನವನ್ನ ಸೃಷ್ಟಿಸಿದ ಕನ್ನಡದ ಸಿನಿಮಾ ಇಡೀ ವಿಶ್ವದಲ್ಲಿ ಮನ್ನಣೆಯನ್ನು ಪಡೆದಂತ ಕನ್ನಡದ ಸಿನಿಮಾ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಕಾಂತಾರದ ವೆಲ್ಲ ಸ್ಕ್ರಿಪ್ಟ್ ಬಹುತೇಕ ಮುಗಿಸಿದ್ದಾರಂತೆ ಕಾಂತಾರ ಚಿತ್ರಕ್ಕೆ ಮಾತುಗಳನ್ನು ಹೆಣೆದಿರುವ ಅವರು ಸ್ಕ್ರಿಪ್ಟ್ಗೆ ಅಂತಿಮ ಸ್ಪರ್ಶ ನಡೆಸಿದ್ದಾರೆ ಎನ್ನುವ ಮಾಹಿತಿ ಇದೆ ಇದರ ಜೊತೆ ಜೊತೆಗೆ ಶೂಟಿಂಗ್ ಸ್ಥಳವನ್ನ ಅವರು ಹುಡುಕುತ್ತಿದ್ದು ಎಲ್ಲವನ್ನ ಮುಗಿಸಿಕೊಂಡು ಆಗಸ್ಟ್ ನಲ್ಲಿ ಚಿತ್ರಕ್ಕೆ ಮುಹೂರ್ತ ಮಾಡಲಿದ್ದಾರೆ ಎನ್ನುವುದು ಅವರ ತಂಡದಿಂದ ಸಿಕ್ಕಿರುವ ಮಾಹಿತಿ ಕಾಂತಾರ ಸಿನಿಮಾದ ಮುಹೂರ್ತ ಕಳೆದ ಬಾರಿ ಯಾವ ದೇವಸ್ಥಾನದಲ್ಲಿ ಆಗಿತ್ತು ಮತ್ತೆ ಅದೇ ದೇವಸ್ಥಾನದಲ್ಲಿ ಕಾಂತಾರದ ಪ್ರೀಕ್ವೆಲ್ ಮುಹೂರ್ತ ಆಗಲಿದೆ ಆನೆಗುಡಿ ಗಣಪತಿ ದೇವಸ್ಥಾನದಲ್ಲಿ ಮುಹೂರ್ತ ಮಾಡಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗ್ತಿದ್ದು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಕಾಂತಾರದ ಪ್ರೀಕ್ವೆಲ್ಗೆ ಮುಹೂರ್ತರ ನಿಗದಿಯಾಗಿದೆ ಕಾಂತಾರ ಮೊದಲ ಭಾಗ ಕೂಡ ಆಗಸ್ಟ್ ನೂರ್ತ ಕಂಡಿತ್ತು ಆಗಸ್ಟ್ ನಲ್ಲಿ ಕಾಂತಾರ ಪ್ರೀಕ್ವೆಲ್ ಗೆ ಮುಹೂರ್ತವಾದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಚಿತ್ರೀಕರಣ ಆರಂಭವಾಗುತ್ತೆ ಅಂಜುರ್ಲಿ ದೈವದ ಸುತ್ತವೇ ಚಿತ್ರಕಥೆ ಇರುವುದರಿಂದ ಕೆರಡೆ ಸುತ್ತಮುತ್ತವೇ ಶೂಟಿಂಗ್ ಆಗಲಿದೆ ಅನ್ನೋ ಮಾತು ಹರಿದಾಡ್ತಿದೆ ಜೊತೆಗೆ ಕಾಂತಾರ ಟೂನಲ್ಲಿ ಯಾರೆಲ್ಲ ಕಲಾವಿದರು ಇರ್ತಾರೆ ಅನ್ನೋ ಕುತೂಹಲ ಕೂಡ ಮನೆ ಮಾಡಿದೆ ಹೌದು ವೀಕ್ಷಕರೇ ಇಡೀ ವಿಶ್ವದಲ್ಲಿ ಕನ್ನಡದ ಚಿತ್ರವನ್ನು ಗುರುತಿಸುವ ಮಟ್ಟಕ್ಕೆ ಕನ್ನಡ ಚಿತ್ರಕ್ಕೆ ಮನ್ನಣೆ ಸಿಗುವ ಮಟ್ಟಕ್ಕೆ ಮಾಡಿದಂಥ ಸಿನಿಮಾ ರಿಷಿಬ್ ಶೆಟ್ಟಿ ನಿರ್ದೇಶನದ ಮತ್ತು ನಟನೆಯ ಕಾಂತಾರ ಇದೀಗ ಕಾಂತಾರದ ಪ್ರೀಕ್ವೆಲ್ ಈ ಕಥೆ ಎಲ್ಲಿ ಆರಂಭ ಆಯಿತು ಅದಕ್ಕೆ ಹಿಂದೆ ಏನೆಲ್ಲ ಆಗಿತ್ತು ಅನ್ನೋ ಒಂದು ಕುತೂಹಲಕಾರಿ ಚಿತ್ರದ ಸ್ಕ್ರಿಪ್ಟ್ ಕಂಪ್ಲೀಟ್ ಆಗಿದ್ದು ಆಗಸ್ಟ್ ಇಪ್ಪತ್ತೇಳಕ್ಕೆ ಮುಹೂರ್ತ ಅನ್ನೋ ಮಾಹಿತಿ ಬರ್ತಾ ಇದೆ ಸೆಪ್ಟೆಂಬರ್ನಿಂದ ಚಿತ್ರೀಕರಣ ಅಧಿಕೃತವಾಗಿ ಆರಂಭವಾಗುತ್ತೆ ಹೀಗಾಗಿ ಕೆ ಏನು ಏನೊಂದು ಈ ಒಂದೇ ಬಾಹುಬಲಿ ಆಗಿರ್ಬೋದು ಆ ನಂತರದಲ್ಲಿ ಕೆ ಜಿ ಎಫ್ ಒನ್ ಕೆ ಜಿ ಎಫ್ ಟೂ ಆಗಿರ್ಬೋದು ಇವುಗಳಿಗೆ ಇದ್ದಂಥ ನಿರೀಕ್ಷೆ ಇದೀಗ ಕಾಂತಾರ ಟೂಗೆ ಕೂಡ ಇದೆ ಎಸ್ ಕಾಂತಾರಾ ಟೂಗೆ ನೀವು ಕೂಡ ದಿ ಬೆಸ್ಟ್ ಹೇಳಿ ಕಾಮೆಂಟ್